ನೋಡಿ ಸರ್ ಫಸ್ಟ್ ಆಫ್ ಆಲ್ ನಿಮಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ನಿಮಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಿಕಾಸ್ ನಿಮ್ಮ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಆ ನಗುಗೋಸ್ಕರ ನೀನು ಇವತ್ತು ಈ ವೇದಿಕೆ ಹತ್ತಿದ್ರೆ ಸೊ ಥ್ಯಾಂಕ್ ಯು ಸೋ ಮಚ್ ಮುರಳಿ ಸರ್ ಆ್ಯಂಡ್ ಇವತ್ತು ಮುರಳಿ ಸರ್ ವೇದಿಕೆ ಮೇಲೆ ಇರೋದ್ರಿಂದ ನಿಮ್ಮ ನೆಚ್ಚಿನ ಹೀರೋ ನಿಮ್ಮ ರಿಯಲ್ ಲೈಫ್ ಹೀರೋ ಅಪ್ಪು ಸರ್ ಅವರಿಗೆ ನಿಮ್ಮ ಹಾಡಿನ ಮೂಲಕ ಒಂದು ನಮನವನ್ನು ಸಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಹಾಡೋದಕ್ಕಿಂತ ಮುಂಚೆ ಆಗಮಿಸಿರುವಂತಹ ಎಲ್ಲ ಅತಿಥಿಗಳಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಒಂದು ನಿಮಿಷದ ಕಾಲಾವಕಾಶ ತಯ ಮಾಡಿ ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನು ತೋರಿಸಬೇಕಾದ ಕೋರಿಕೆ ಪ್ಲೀಸ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರೋ ನಮ್ಮೆಲ್ಲರೂ ಫೇವ್ರೆಟ್ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಸರ್ ಅಂಕಲ್ ಅಂತ ಪ್ರೀತಿಯಿಂದ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಕಲ್ ಅಶ್ವಥ್ ಸರ್ ಎಲ್ಲ ಗಣ್ಯರಿಗೂ ನಮ್ಮ ನಿರ್ಮಾಪಕರು ತುಂಬ ಪ್ರೀತಿಯಿಂದ ಸನ್ಮಾನ ಮಾಡಿಕೊಟ್ಟಿದ್ದಾರೆ ನಾವು ಡಿಸಿಷನ್ ಇದನ್ನೇ ತಗೊಂಡಿದ್ದೀವಿ ಇವತ್ತು ಏನೇ ಕಾರ್ಯಕ್ರಮ ಮಾಡಿದ್ರು ಅಪ್ಪು ಮಮ್ಮಗೋಸ್ಕರ ಒಂದು ಹಾಡು ನಂತರ ನಮ್ಮ ಕಾರ್ಯಕ್ರಮನ ಮುಂದುವರಿಸಬೇಕು ಅಂತ ಸೊ ನಮ್ಮ ಕಡೆಯಿಂದ ಅಪ್ಪು ಮಮ್ಮಗೋಸ್ಕರ ಈ ಒಂದು ಹಾಡು ನನ್ನ ಪ್ರಕಾರ ಅವ್ರು ಇನ್ನೂ ಇಲ್ಲೇ ಇದ್ದಾರೆ ಅಂತ ಸೊ ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇದು ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು ಒಂದು ಮುದ್ದಿನ ಕಥೆಯ ಹೇಳಿತು ಈ ಬೊಂಬೆ ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಥ್ಯಾಂಕ್ ಯು ಸಾರಿ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿರೋರೆಲ್ರಿಗೂ ಧನ್ಯವಾದಗಳು ನನಗಂತೂ ಎಲ್ಲ ನಮ್ಮ ಆತ್ಮೀಯರನ್ನ ಇಲ್ಲಿ ನೋಡಿದಾಗ ಬಹಳ ಒಂದು ನೆಮ್ಮದಿ ಎಲ್ಲ ನೋವಲ್ಲಿದ್ದೀವಿ ಅರ್ಧಂಬರ್ಧ ಮನಸ್ಸಲ್ಲಿದ್ದೀವಿ ಬಟ್ ಆದರೂ ಒಂದು ಕಡೆ
ಮದಗಜ ಕರ್ತವ್ಯ ಆ ಕರ್ತವ್ಯಕ್ಕೆ ಬದ್ಧರಾಗಿ ನಾವು ಕಲ್ತಿರೋದನ್ನ ಯಾವ ಅನುದಾತ್ರಗೂ ನಿರ್ಮಾಪಕರ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು ಡಿಸೆಂಬರ್ 3ನೇ ತಾರೀಕು ಬರ್ತಾ ಇದೆ ರಿಲೀಸ್ಗೆ ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ನಮ್ಮ ಮೇಲೆ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ಥ್ಯಾಂಕ್ ಯು ಸೋ ಮಚ್ ಓವರ್ ಟು ಅರುಣ್ ಸರ್ ಥ್ಯಾಂಕ್ ಯು